ನಿನ್ನೆ ಕೋರ್ಟ್ನಲ್ಲಿ ಕೇವಲ ದರ್ಶನ್ಗೆ ಮಾತ್ರ ಅಲ್ಲ ಎ1 ಪವಿತ್ರಗೌಡಗೂ ಕೂಡ ಜಾಮೀನು ಸಿಕ್ಕಿಲ್ಲ ಬಹಳ ನಿರೀಕ್ಷೆಯಲ್ಲಿದ್ರು ಮಹಿಳೆ ಅನ್ನೋ ಕಾರಣಕ್ಕೆ ಎಕ್ಸೆಂಪ್ಷನ್ ಸಿಗುತ್ತೆ ಅಂತ ಆದರೆ ಪವಿತ್ರಗೌಡಗೆ ಕೂಡ ಜಾಮೀನು ಕೊಟ್ಟಿಲ್ಲ ದರ್ಶನ್ ಜೊತೆಗೆ ಪವಿತ್ರ ಬೇಲ್ ಅರ್ಜಿ ಕೂಡ ವಜಾ ಆಗಿದೆ ಜಾಮೀನು ಸಿಗೋ ನಿರೀಕ್ಷೆಯಲ್ಲಿದ್ದಂತ ಪವಿತ್ರಗೌಡಗೆ ಕೂಡ ನಿರಾಸೆಯಾಗಿದೆ ಬೇಲ್ ಅರ್ಜಿ ವಜಾ ಆಗ್ತಾ ಇದ್ದಾಗಿನೆ ಪವಿತ್ರಗೌಡ ಜೈಲಲ್ಲೇ ಕಣ್ಣೀರು ಇಟ್ಟಿದ್ದಾರೆ ಟಿವಿ ನೋಡ್ತಾ ಕೂತಿದ್ರಂತೆ ಯಾವಾಗ ಈ ವಿಚಾರ ಗೊತ್ತಾಯ್ತು ಕಣ್ಣೀರು ಇಟ್ಟಿದ್ದಾರೆ ಇನ್ನಷ್ಟು ದಿನ ಜೈಲಲ್ಲೇ ಇರಬೇಕಲ್ಲಪ್ಪ ಅಂತ ಬೇಲ್ ಸಿಗದೇ ಇದ್ದಕ್ಕೆ ಮಾನಸಿಕವಾಗಿ ಕುಗ್ಗಿ ಹೋಗಿದ್ದಾರೆ ಪವಿತ್ರ ಅಂತಕಂತದ್ದು ಅದು ಪವಿತ್ರ ಅಂತನೇ ಇಲ್ಲ ಆ ಜಾಗದಲ್ಲಿ ಯಾರೇ ಇದ್ದರೂ ಕೂಡ ಈಗಾಗಲೇ 4 ತಿಂಗಳಾಯ್ತು ಜೈಲ್ ಸೇರಿ ಪವಿತ್ರ ಅವರ ಮಗಳಿದ್ದಾರೆ ಅವರ ತಾಯಿ ಇದ್ದಾರೆ ಅವರ ತಾಯಿ ಆರೋಗ್ಯ ನೋಡ್ಕೋಬೇಕು ಮಗಳನ್ನ ಕೇರ್ ಮಾಡಬೇಕು ಬಟ್ ಇವರು ಆಗಲೇ 3 ತಿಂಗಳು 4 ತಿಂಗಳು ಜೈಲ್ ಕಳೆದು ಬಿಟ್ಟಿದ್ದಾರೆ ಎಂತವರಿಗೂ ಆ ಒಂದು ತುಡಿತ ಆಸೆ ಅನ್ನೋದು ಇದೆ ಇರುತ್ತೆ ಹೊರಗೆ ಬರಬೇಕು ಅಂತ ಬಟ್ ಕೊಡಲ್ಲ ಬೇಲ್ ಅಂತ ಕೋರ್ಟ್ ಹೇಳಿದ ತಕ್ಷಣ ಮಾನಸಿಕವಾಗಿ ಒಂದು ಕ್ಷಣ ಕುಗ್ಗಿ ಹೋಗ್ಬಿಡ್ತಾರೆ ಎಂತವರು ಯಾದರೂ ಈಗ ಮತ್ತೆ ಹೈಕೋರ್ಟ್ಗೆ ಹೋಗಬೇಕು ಮತ್ತೆ ಹೈಕೋರ್ಟಲ್ಲಿ ಫೈಟ್ ಮಾಡಬೇಕು ಅದೆಲ್ಲ ಯೋಚಿಸ್ಕೊಂಡ್ಬಿಟ್ರೆ ಎಂತವರಿಗೂ ಕೂಡ ಘಾಸಿ ಆಗಿಬಿಡುತ್ತೆ ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಅಂಬರೀಶ್ ಅವರಿಂದ ಪಡೆಯೋಣ ಅಂಬರೀಶ್ ಯಾವಾಗ ಪವಿತ್ರಗೌಡಗೆ ಜಾಮೀನು ಸಿಗಲ್ಲ ಅಂತ ಗೊತ್ತಾಯ್ತು ಸೋ ಮುಂದೇನು ಅಂತಕಂತ ಪ್ರಶ್ನೆ ಅವರನ್ನ ಯಾರಾದರೂ ಬಂದು ಭೇಟಿ ಮಾಡಿದರಾ ಹೈಕೋರ್ಟ್ ಹೋಗೋದಕ್ಕೆ ಸೈನ್ ತಗೊಂಡಿದರಾ ಇವತ್ತು ಏನೇನ ಆಗಬಹುದು ಹೇಗಿದೆ ಅವರ ಮಾನಸಿಕ ತೊಳಲಾಟ ಅಂತ ಅರವಿಂದ್ ಖಂಡಿತವಾಗೂ ನೆನ್ನೆ ಏನು ಜಾಮೀನು ಸಿಗ್ತದೆ ಅನ್ನೋ ನಿರೀಕ್ಷೆಯಲ್ಲಿ ಇದ್ದಂತಾ ಎ1 ಆರೋಪಿಯಾದಂತಾ ಪವಿತ್ರಗೌಡಗೆ ಒಂದು ರೀತಿ ದೊಡ್ಡ ಶಾಕ್ ಆಗಿತ್ತು ಅಂತಾನೆ ಹೇಳಬಹುದು ಯಾಕಂದ್ರೆ ನೆನ್ನೆ ಬೇಲ್ ಅರ್ಜಿ ವಿಚಾರಣೆ ನಡೆಯಬೇಕಾದ್ರೆ ಟಿವಿ ಮುಂದೆ ಜೈಲಿನಲ್ಲಿ ಕುಳಿತುಕೊಂಡು ಟಿವಿ ನೋಡ್ತಾ ಇದ್ದ ಸಂದರ್ಭದಲ್ಲಿ ಬೇಲ್ ಅರ್ಜಿ ವಜಾ ಹಾಕ್ತಿದ್ದಂಗೆ ಒಂದು ರೀತಿ ಮೌನಕ್ಕೆ ಶರಣಾದರು ಇನ್ನು ಜೈಲಿನಲ್ಲಿ ಏನು ಮಹಿಳಾ ಬ್ಯಾರಕ್ ಅಲ್ಲಿ ಇರುವಂತಾ ಪವಿತ್ರಗೌಡ ಯಾರ ಜೊತೆನೂ ಸಹ ಮಾತನಾಡದೆ ಮೌನಕ್ಕೆ ಶರಣಾಗಿದ್ರು ಜೊತೆಗೆ ಅಲ್ಲಿ ಏನು ರಾತ್ರಿ ಊಟ ಕೊಟ್ಟರು ಸಹ ಸರಿಯಾಗಿ ಊಟ ಮಾಡಿಲ್ಲ ಅಂದ್ರೆ ಬಹಳ ಒಂದು ಮಹಿಳೆ ಅನ್ನೋ ಕಾರಣಕ್ಕೆ ನನಗೆ ಬೇಲ್ ಸಿಗ್ತದೆ ಅಂತ ಹೇಳಿ ಒಂದು ಆಸೆ ಇಟ್ಕೊಂಡಿದ್ರು ಜೊತೆಗೆ ತಾಯಿ ಇರಬಹುದು ಅಥವಾ ಮಗಳನ್ನ ನೋಡಿಕೊಳ್ಳಬೇಕು ಅನ್ನೋ ಒಂದು ಕಾರಣವನ್ನು ಸಹ ನ್ಯಾಯಾಧೀಶರ ಮುಂದೆ ಇಟ್ಟಿದ್ರು ಆದ್ರೆ ಈ ಒಂದು ಎಲ್ಲಾ ಅಂಶಗಳನ್ನು ಸಹ ಪರಿಗಣಿಸದೆ ನಿನ್ನೆ ನ್ಯಾಯಾಲಯ ಬೇಲ್ ಅರ್ಜಿಯನ್ನ ವಜಾ ಮಾಡಿರುವಂಥದ್ದು ಹಾಗಾಗಿ ಒಂದು ರೀತಿ ದೊಡ್ಡ ಆತಂಕಕ್ಕೆ ಪವಿತ್ರಗೌಡ ಹೋಗಿದ್ದಾರೆ ಇನ್ನು ಇವತ್ತು ಅವರ ವಕೀಲರು ಇರಬಹುದು ಅಥವಾ ಅವರ ಕುಟುಂಬದವರು ಅವರ ತಾಯಿ ಅಥವಾ ತಂದೆ ಅವರು ಜೈಲಿಗೆ ಭೇಟಿ ಕೊಡುವ ಸಾಧ್ಯತೆ ಇದೆ ಯಾಕಂದ್ರೆ ಈಗ ಮುಂದೆ ಕಾನೂನು ಹೋರಾಟ ಹೈಕೋರ್ಟ್ಗೆ ಹೋಗೋದು ಹೋಗಬೇಕಾ ಅಥವಾ ಯಾವ ರೀತಿ ಪ್ರೋಸೆಸ್ ಅನ್ನು ಮಾಡಬೇಕು ಅನ್ನೋದ್ರ ಬಗ್ಗೆ ಒಂದಷ್ಟು ಚರ್ಚೆಯನ್ನು ವಕೀಲರ ಜೊತೆ ಮಾಡೋ ಇರೋ ಹಿನ್ನೆಲೆ ಇವತ್ತು ಪರತ್ನಗರ ಜೈಲಿಗೆ ಬರೋ ಸಾಧ್ಯತೆ ಇದೆ ಅಂದ್ರೆ ಎಲ್ಲ ಒಂದು ಕಡೆಗೆ ಈಗ ಪವಿತ್ರಗೌಡ ಮತ್ತಷ್ಟು ದಿನ ಜೈಲಿನಲ್ಲೇ ಕಾಲ ಕಳಿಬೇಕಾದಂತ ಪರಿಸ್ಥಿತಿ ಇದೆ ಯಾಕಂತಂದ್ರೆ ಈಗಾಗಲೇ ಏನು ನ್ಯಾಯಾಲಯ ಈಗಾಗಲೇ ಬೇಲ್ ಅರ್ಜಿ ವಜಾ ಮಾಡಿರೋ ಹಿನ್ನೆಲೆ ಮತ್ತೆ ಹೈಕೋರ್ಟ್ಗೆ ಹೋಗಬೇಕು ಹೈಕೋರ್ಟ್ ಅಲ್ಲಿ ಒಂದಷ್ಟು ಏನು ಮತ್ತೆ ವಿಚಾರಣೆ ಆಗಬೇಕು ವಿಚಾರಣೆಯಲ್ಲಿ ವಾದ ಮತ್ತು ಪ್ರತಿವಾದಗಳು ಆಗಬೇಕು ಹಾಗಾಗಿ ಇವೆಲ್ಲವನ್ನು ಸಹ ಕಳೆಯೋದಕ್ಕೆ ಸಹ ಒಂದಷ್ಟು ದಿನ ಕಳೆಯುತ್ತದೆ ಹಾಗಾಗಿ ಜೈಲಿನಲ್ಲೇ ಇರಬೇಕಾದಂತಹ ಪರಿಸ್ಥಿತಿ ಈಗ ಪವಿತ್ರಗೌಡಗೆ ಬಂದಿರುತ್ತದೆ ಅಂದ್ರೆ ರಾತ್ರಿಯಿಂದ ಅವರು ಸಹ ಯಾರ ಜೊತೆ ಮಾತಾಡದೆ ಮೌನಕ್ಕೆ ಶರಣಾಗಿದ್ದಾರೆ ಹಾಗಾಗಿ ಇವತ್ತು ಸಹ ಕುಟುಂಬದವರು ಭೇಟಿಯಾದ ನಂತರ ಒಂದಷ್ಟು ಮಾಹಿತಿ ಸಿಗಬಹುದು ಹಾಗೆ ಸಂಪರ್ಕದಲ್ಲಿರಿ ಅಂಬರೀಶ್ ಮತ್ತೆ ನಿಮ್ಮ ಜೊತೆ ನಾನು ಮಾತನಾಡ್ತೀನಿ ಹಾಗೆ ನೋಡಕ್ಕೆ ಹೋದ್ರೆ ನಿನ್ನೆ ಒಟ್ಟು 6 ಜನ ಜಾಮೀನು ಸಿಗುತ್ತೆ ಅಂತಕಂತ ನಿರೀಕ್ಷೆಯಲ್ಲಿದ್ದರು 6ರಲ್ಲಿ 4 ಜನರಿಗೆ ನಿರಾಸೆ ಇಬ್ಬರಿಗೆ ಖುಷಿ ಸುದ್ದಿ ಯಾಕೆಂದ್ರೆ ಇಬ್ಬರಿಗೆ ಬೇಲ್ ಭಾಗ್ಯ ಸಿಕ್ಕಿದೆ ಆರು ಮಂದಿಯ ಅರ್ಜಿ ಪೈಕಿ ಇಬ್ಬರಿಗಷ್ಟೇ ಬೇಲ್ ಸಿಕ್ಕಿದೆ ನಿನ್ನೆ 8ನೇ ಆರೋಪಿ ರವಿಶಂಕರ್ 13ನೇ ಆರೋಪಿ ದೀಪಕ್ ಇಬ್ಬರಿಗೂ ಕೂಡ ಜಾಮೀನು ಮಂಜೂರಾಗಿದೆ ಇವತ್ತು ಬಹುತೇಕ ರವಿಶಂಕರ್ ಮತ್ತು ದೀಪಕ್ ಇಬ್ಬರು ಕೂಡ ಜೈಲಿಂದ ರಿಲೀಸ್ ಆಗ್ತಾರೆ ಇಬ್ಬರ ಜಾಮೀನಿಗೆ ಆಕ್ಷೇಪವನ್ನು ವ್ಯಕ್ತಪಡಿಸಿರಲಿಲ್ಲ ಎಸ್ಪಿಪಿ ಅವರು ರವಿಶಂಕರ್ ಮತ್ತು ದೀಪಕ್ಗೆ ಬೇಲ್ ಕೊಡಬಹುದು ಅಂತಲೇ ಎಸ್ಪಿಪಿ ಹೇಳಿದ್ರು ಅದರ ಪ್ರಕಾರವೇ ಈಗ ಅವರಿಗೆ ಬೇಲ್ ಸಿಕ್ಕಿದೆ ರವಿಶಂಕರ್ ಮತ್ತು ದೀಪಕ್ ಒಬ್ಬರು ತುಮಕೂರು ಜೈಲಲ್ಲಿದ್ದಾರೆ ಇನ್ನೊಬ್ಬರು ಪರಪ್ಪನ ಗೃಹಾರದಲ್ಲಿದ್ದಾರೆ ಈಗ ಅವರಿಬ್ಬರಿಗೂ ಕೂಡ ಫಾರ್ಮಾಲಿಟೀಸ್ನ ಮುಗಿಸಿ ಇವತ್ತು ಅವರಿಬ್ಬರು ಕೂಡ ಯಾಕೆಂದರೆ ನಿಮಗೆ ಷರತ್ತುಬದ್ಧ ಜಾಮೀನೇ ಕೊಡೋದು ಎಲ್ರಿಗೂ ಕೂಡ ದೀಪಕ್ ಜಾಮೀನಿಗೆ ಎಸ್ಪಿಪಿ ಅವರು ಆಕ್ಷೇಪ ವ್ಯಕ್ತಪಡಿಸಿರಲಿಲ್ಲ ದೀಪಕ್ಗೆ ಯಾಕೆ ಬೇಲ್ ಸಿಕ್ತು ಶವ ಸಾಗಿಸಿದ್ದ ಆರೋಪಿಗಳಿಗೆ ದೀಪಕ್ ಹಣ ಕೊಟ್ಟಿದ್ದರ ಬಗ್ಗೆ ಸಾಕ್ಷ್ಯನೇ ಇಲ್ಲ ಇವರು ಹಣ ಕೊಟ್ಟಿದ್ದಾರೆ ಅನ್ನೋದಕ್ಕೆ ದೀಪಕ್ ಕೊಟ್ಟಿದ್ದ ದುಡ್ಡಿನ ಮೇಲೆ ಫಿಂಗರ್ ಪ್ರಿಂಟ್ ಇರಲಿಲ್ಲ ಅಂದರೆ ಇವರು ಏನು ಸೀಸ್ ಮಾಡಿದ್ರಲ್ಲ ದುಡ್ಡು ಅದರಲ್ಲಿ ದೀಪಕ್ ಫಿಂಗರ್ ಪ್ರಿಂಟ್ ಇರಲಿಲ್ಲ ದರ್ಶನ್ ಮನೆಗೆ ಹೋಗಿ ದೀಪಕ್ ಹಣ ಪಡೆದಿರೋದ್ರ ಬಗ್ಗೆ ಕೂಡ ಯಾವುದೇ ಸಾಕ್ಷಿ ಇಲ್ಲ ಪ್ರತ್ಯಕ್ಷದರ್ಶಿ ಹೇಳಿಕೆಗೂ ಟವರ್ ಲೊಕೇಶನ್ಗೂ ಸಾಮ್ಯತೆ ಕಂಡು ಬರ್ತಾ ಇಲ್ಲ ದೀಪಕ್ ಮೇಲೆ ಕೇವಲ ಸಾಕ್ಷ್ಯನಾಶದ ಆರೋಪ ಮಾತ್ರ ಇತ್ತು ಅಂದರೆ
ಆ ಶವ ಸಾಕ್ಷಿ ಸುಮ್ನಳ್ಳಿ ಬ್ರಿಡ್ಜ್ ಹತ್ರ ತಂದು ಹಾಕಿದ್ರಲ್ಲ ಅದೊಂದೇ ಆರೋಪ ಇದ್ದಿದ್ದು. ಈ ಮೇಲಿನ ಅಂಶಗಳನ್ನು ಪರಿಗಣಿಸಿ ಜಾಮೀನು ಮಂಜೂರು ಮಾಡಿದೆ ದೀಪಕ್ಗೆ. ಇನ್ನು ರವಿಶಂಕರ್ಗೆ ಕೂಡ ಸಿಕ್ಕಿದೆ. ಏನು ಕಾರಣ ಕೊಟ್ಟಿರೋದಕ್ಕೆ? ಆರಂಭದಲ್ಲಿ ಚಾಲಕ ಸುರೇಶ್ ಅವ್ರನ್ನ ಸಂಪರ್ಕ ಮಾಡ್ತಾರೆ, ಇವನು ಕೂಡ ಚಾಲಕನೇ ರವಿಶಂಕರ್, ಯಾರೋ ಸುರೇಶ್ ಅಂತ ಕ್ಯಾಬ್ ಇಟ್ಕೊಂಡಿದ್ದವನ್ನ ಪರಿಚಯ, ಬಾರಪ್ಪ ಹೋಗೋಣ ಬೆಂಗಳೂರಿಗೆ ಅಂತ ಕರೀತಾರೆ, ಅವನು ಇರಲ್ಲ, ಆತ ಮಂಗಳೂರಿಗೆ ಹೋಗಿರ್ತಾನೆ, ಹಾಗಾಗಿ ರವಿಶಂಕರ್ನ ಕರ್ಕೊಂಡೋಗಿ ಅಂತ ಅವನು ಹೇಳ್ತಾನೆ. ಹಾಗಾಗಿ ಕಿಡ್ನ್ಯಾಪ್ ಪ್ರಹಸನದ ಬಗ್ಗೆ ರವಿಶಂಕರ್ಗೆ ಗೊತ್ತೇ ಇರಲಿಲ್ಲ, ಏನೋ ಬಾಡಿಗೆ ಸಿಗುತ್ತೆ ಅನ್ನೋ ಆಸೆಗೆ ರವಿಶಂಕರ್ ಬಂದಿರೋದು. ಕಿಡ್ನ್ಯಾಪ್ ವಿಚಾರವೇ ಗೊತ್ತಿರದ ಕಾರಣ ಆತ ಒಳಸಂಚು ಮಾಡೋದಕ್ಕೆ ಹೆಂಗೆ ಸಾಧ್ಯ? 120B ಇದರಲ್ಲಿ ಅಟ್ರ್ಯಾಕ್ಟ್ ಆಗಲ್ಲ. ಹಾಗಾಗಿ ಪ್ರತ್ಯಕ್ಷ ಸಾಕ್ಷಿಗಳು ರವಿಶಂಕರ್ ರೇಣುಕಾ ಮೇಲೆ ಹಲ್ಲೆಗೈದಿರುವ ಬಗ್ಗೆ ಹೇಳಿಕೆಯನ್ನು ಕೂಡ ಕೊಟ್ಟಿಲ್ಲ. ಈತ ಹಲ್ಲೇನೂ ಮಾಡಿಲ್ಲ, ಸುಮ್ಮನೆ ಕಾರ್ ಓಡಿಸ್ಕೊಂಡು ಹೋಗಿದ್ದ ಅಷ್ಟೇ. ಹಾಗಾಗಿ ಈತನಿಗೂ ಕೂಡ ಬೇಲ್ ಸಿಕ್ತು. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಉಮೇಶ್ ಅವರಿಂದ ಪಡ್ಕೊಳ್ಳೋಣ. ಉಮೇಶ್, ಪ್ರಮುಖವಾಗಿ ದೀಪಕ್ ಮತ್ತು ರವಿಶಂಕರ್ ಇವರಿಬ್ಬರಿಗೆ ಜಾಮೀನು ಕೊಡೋದಕ್ಕೆ ಕಾರಣ ಏನು? ಇವ್ರ ಮೇಲೂ ಕೂಡ ಬೇರೆ ಬೇರೆ ಸೆಕ್ಷನ್ಸ್ಗಳನ್ನ ಹಾಕಿದ್ರು, ಆದರೂ ಜಾಮೀನು ಕೊಟ್ಟಿರೋದಕ್ಕೆ ಪ್ರಮುಖವಾದ ಅಂಶಗಳೇನು? ಅರವಿಂದ್, ನಿನ್ನೆ 6 ಜನರಲ್ಲಿ ದೀಪಕ್ ಮತ್ತು ರವಿಶಂಕರ್ಗೆ ಮಾತ್ರ ಜಾಮೀನು ಮಂಜೂರಾಗಿರುವಂಥದ್ದು ಎಸ್ ಪಿ ಪಿ ವಾದ ಮಾಡುವಂಥ ಸಮಯದಲ್ಲಿ ಹೇಳಿದರು. ಇವರಿಬ್ಬರಿಗೂ ಕೂಡ ಜಾಮೀನು ನೀಡಬಹುದು, ನಮ್ಮದೇನು ಆಕ್ಷೇಪ ಇಲ್ಲ ಅನ್ನೋ ಮಾತನ್ನು ಹೇಳಿದರು. ಅದಕ್ಕೆ ಪ್ರಮುಖ ಕಾರಣ ಅಂದರೆ ದೀಪಕ್ ಮೇಲೆ ಇದ್ದಿದ್ದಂಥ ಆರೋಪ ಅಂದರೆ ಆ ಕೊಲೆ ಪ್ರಕರಣ ಮುಚ್ಚಾಕೋದಕ್ಕೆ 3 ಜನ ಆರೋಪಿಗಳಿಗೆ ಇವರು ಅಮೌಂಟ್ ಕೊಟ್ಟಿದ್ದರು, ಅದನ್ನು ನಟ ದರ್ಶನ್ ಮನೆಯಲ್ಲಿ ತೊಗೊಂಡು ಬಂದು ಇವರು ಆರೋಪಿಗಳಿಗೆ ಕೊಡುವಂಥ ಪ್ರಯತ್ನ ಮಾಡಿದರು, ಮತ್ತು ಸಾಕ್ಷಿ ಮುಚ್ಚಾಕುವಂಥ ಯತ್ನಕ್ಕೆ ಇವರು ಕೈ ಹಾಕಿದ್ರು ಅನ್ನೋದಷ್ಟೇ ಅವ್ರ ಮೇಲೆ ಆರೋಪ ಇತ್ತು. ಆದರೆ ಪೊಲೀಸರ ತನಿಖೆ ವೇಳೆಯಲ್ಲಿ ಅವರು ಹಣ ನೀಡಿದ್ದಕ್ಕೆ ಯಾವುದೇ ರೀತಿಯ ಸಾಕ್ಷ್ಯಗಳಿರಲಿಲ್ಲ, ಮತ್ತು ಆ ಅಮೌಂಟ್ ಮೇಲೆ ಯಾವುದೇ ರೀತಿಯ ಫಿಂಗರ್ ಪ್ರಿಂಟ್ಸ್ ಕೂಡ ಪತ್ತೆ ಆಗಿರಲಿಲ್ಲ. ಹಾಗಾಗಿ ಬರೇ ಸಾಕ್ಷಿ ಯತ್ನ ನಾಶದ ಆರೋಪ ಮಾತ್ರ ಇದ್ದಿದ್ದ ಕಾರಣಕ್ಕಾಗಿ ಅವರಿಗೆ ಜಾಮೀನು ನೀಡಿರುವಂಥದ್ದು. ಇನ್ನು ರವಿಶಂಕರ್ ಏನಿದ್ದಾರೆ, ಈತ ಚಿತ್ರದುರ್ಗದಿಂದ ರೇಣುಕಾ ಸ್ವಾಮಿಯನ್ನ ಕಿಡ್ನಾಪ್ ಮಾಡ್ಕೊಂಡು ಬಂದಂಥ ವೇಳೆಯಲ್ಲಿ ಅಲ್ಲಿಂದ ಕಾರು ಚಾಲಕನಾಗಿ ಬಾಡಿಗೆಗೆ ಬಂದಿದ್ದಂಥ ಆತ ಬಾಡಿಗೆಗೆ ಅಂತ ಬೆಂಗಳೂರಿಗೆ ಬಂದಿರ್ತಾನೆ. ಆ ಸಂದರ್ಭದಲ್ಲಿ ಈ ರೇಣುಕಾ ಸ್ವಾಮಿಯನ್ನು ಇವರೆಲ್ಲ ಸೇರಿ ಹೊಡೆದು ಕೊಲೆ ಮಾಡಿರುವಂಥದ್ದು. ಈ ವಿಚಾರ ಆತನಿಗೆ ಗೊತ್ತಿರೋದಿಲ್ಲ, ಅಂದರೆ ಬಾಡಿಗೆ ಸಿಗುತ್ತೆ ಅನ್ನೋ ಒಂದೇ ಕಾರಣಕ್ಕೆ ಆತ ಚಿತ್ರದುರ್ಗದಿಂದ ಬೆಂಗಳೂರಿಗೆ ಬಂದಿದ್ದ, ಮತ್ತು ಇವರು ಹಲ್ಲೆ ಮಾಡ್ತಿದ್ದಂಥ ಸಂದರ್ಭದಲ್ಲೂ ಕೂಡ ಆತ ರೇಣುಕಾ ಸ್ವಾಮಿಯ ಮೇಲೆ ಹಲ್ಲೆ ಮಾಡಿಲ್ಲ, ಬದಲಾಗಿ ಶವ ಸಾಗಾಟದ ಮೇಲೆ ಸಂದರ್ಭದಲ್ಲಿ ಮತ್ತು ಕಾರ್ ಚಾಲನೆ ಮಾಡಿದ್ದ ಒಂದು ಆರೋಪ ಮಾತ್ರ ಆತನ ಮೇಲೆ ಇದ್ದಿದ್ದು. ಪೊಲೀಸರ ತನಿಖೆಯಲ್ಲೂ ಕೂಡ ಅಷ್ಟೇ ಖಚಿತ ಆಗಿತ್ತು. ಆ ಕಾರಣಕ್ಕಾಗಿ ಆತನಿಗೂ ಕೂಡ ಈಗ ಜಾಮೀನು ಸಿಕ್ಕಿರುವಂಥದ್ದು. ಸದ್ಯ ದೀಪಕ್ಕು ಮತ್ತು ಚಾಲಕ ರವಿಶಂಕರ್ ಏನಿದ್ದಾರೆ ಇಬ್ಬರಿಗೂ ಕೂಡ ಈಗ ಜಾಮೀನು ಮಂಜೂರಾಗಿರುವಂಥದ್ದು. ಉಳಿದಂತೆ ದರ್ಶನ್, ಪವಿತ್ರ ಗೌಡ, ನಾಗರಾಜು ಮತ್ತು ಲಕ್ಷ್ಮಣ್ ಏನಿದ್ದಾರೆ ನಾಲ್ವರಿಗೆ ನಿರಾಕರಣೆ ಆಗಿದೆ. ಅವರೂ ಕೂಡ ಮುಂದೆ ಹೈಕೋರ್ಟ್ಗೆ ಹೋಗಬೇಕಾದ ಅನಿವಾರ್ಯತೆ ಇರುವಂಥದ್ದು. ಅರವಿಂದ್, ಓಕೆ, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗೆ ಉಮೇಶ್, ಧನ್ಯವಾದ. ಸೊ ಹಾಗಾಗಿ ಈಗ ಇವರಿಬ್ಬರಿಗೆ ನೋಡಿ, ಜಾಮೀನು ಕೊಡೋದಕ್ಕೂ ಕಾರಣಗಳಿರುತ್ತೆ, ಜಾಮೀನು ನಿರಾಕರಿಸೋದಕ್ಕೂ ಕಾರಣಗಳಿರುತ್ತೆ, ಅದೆರಡನ್ನೂ ಕೂಡ ನಾವು ನಿಮಗೆ ಹೇಳಿದ್ದೀವಿ.